ಸಂತೋಷ್, ಎಲ್ಲಿಂದ ಫೋನ್ ಮಾಡ್ತಿರೋದವ? ನಾವು ವೈಟ್ ಫೀಲ್ಡ್ ಇಂದ, ಕ್ಯಾಲ್ಗರಿ, ಬ್ಯಾಂಗ್ಳೂರು. ಓಹ್, ಬ್ಯಾಂಗ್ಳೂರು. ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್ ಆಗಿದ್ದೀನಿ. ಈ ಮುಂಚೆ ನೀವು ಮಾತಾಡಿದ್ರಾ? ಇಲ್ಲ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ನನ್ ಮೆಸೇಜ್ ಆಗ್ತದೆ ಕಾಲ್ ಮಾಡ್ಬೇಕು ಅಂತ. ಈ ಮುಂಚೆ ನೀವು ಮಾತಾಡಿಲ್ವಾ? ಇಲ್ಲ, ಮಾತಾಡ್ಲಿಲ್ಲ ನಾನು. ಅಲ್ಲ, ಮತ್ ನೀವು ಎಷ್ಟ್ ದಿನ ಹೆಂಗಿದ್ರಿ ಜಿ? ಹುಟ್ಟಾಗ್ಲಿಂದ ಕಾಮಿಡಿ ಗೊತ್ತಾಗಿಲ್ವ? ಮಾತ್ ಎಷ್ಟ್ ದಿನ ಮಾತಾಡಿಲ್ವಾ ಅಂತ ಕೇಳಿದೆ. ಇಲ್ಲ, ನಾನು ಮಾತಾಡ್ಲಿಲ್ಲ ಅಂತ ಹೇಳಿದೆ. ನಾನು ಮಾತಾಡ್ತೀನಿ, ತುಂಬಾನೇ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಿ. ನಿಮ್ದು ಎಲ್ಲ ನೋಡ್ತಾ ಇರ್ತೀನಿ, ತುಂಬಾನೇ ಚೆನ್ನಾಗಿದೆ ನಿಮ್ದು ನಡ್ಸ್ಕೊಡೋದು ಎಲ್ಲಾನು. ಮತ್ತೆ ಜೀವನಕ್ಕೆ ಏನ್ ಬೇಕು, ದಾರಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀರಲ್ವಾ, ಬುದ್ಧಿ ಹೇಳ್ತಿರಲ್ವಾ, ಅದು ತುಂಬಾನೇ ಇಷ್ಟ ನನ್ಗೆ. ನಿಮ್ ದೊಡ್ಡ ಫ್ಯಾನ್ ನನ್ಗೆ. ಏನೇ ಒಂದ್ ಯೋಚನೆ ಬಂದ್ರೇನೋ, ಏನ್ ಮಾಡ್ಬೇಕು ಅನ್ಕೊಂಡ್ರೇನೋ, ನಿಮ್ ವಿಡಿಯೋಗಳನ್ನ ನೋಡ್ತಾ ಇರ್ತೇನೆ ನೀವ್ ಹೇಳೋದನ್ನ. ಆಕ್ಚುಲಿ ನಾನು ಅದೇ ರೀತಿ ಮಾಡ್ತಾ ಇದ್ದೆ, ಎಲ್ರಿಗೂ ಹೇಳ್ತಾ ಇದ್ದೆ. ಬಟ್ ಸಮ್ ಟೈಮ್ಸ್ ನಮ್ ಮೈಂಡ್ ಬ್ಲಾಂಕ್ ಆದಾಗ ಬೇಕಾಗತ್ತಲ್ವಾ. ಬಹಳ ಸಂತೋಷನವ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಅಂಡ್ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನೊಂದು 6 months ಇಂದ ನೋಡ್ತಾ ಇದ್ದೀನಿ. ಏನ್ ಮಾಡ್ಕೊಂಡಿರೋದವ? ನಂದು ಶಾಪ್ ಇದೆ, ಪ್ರಾವಿಷನ್ ಸ್ಟೋರ್ ಇದೆ, ಅಂಡ್ ಬುಕ್ ಸ್ಟಾಲ್ ಇಟ್ಕೊಂಡಿದ್ದೀನಿ. ನನ್ಗೆ ತುಂಬಾನೇ ಇಷ್ಟ ಬುಕ್ ಸ್ಟಾಲ್, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಕಾರ್ಯಕ್ರಮ ನಿಮಗೆ ಸಿಕ್ಕಿದ್ದ ಅಥವಾ ಯಾರಾದ್ರೂ ಸಜೆಸ್ಟ್ ಮಾಡಿದ್ದ? ಇಲ್ಲ ಇಲ್ಲ, ನಾನೇ ಆನ್ಲೈನ್ ಅಲ್ಲಿ ನೋಡ್ತಾ ಇರ್ತೀವಲ್ಲ, ಬರ್ತಾ ಇರತ್ತಲ್ಲ ಫೇಸ್ಬುಕ್ ಅಲ್ಲಿ, ಆಗ ನಾನೇ ನೋಡಿ ನನ್ಗೆ ಇಷ್ಟ ಆಗಿ ನೀವು ಹೇಳ್ತಾ ಇರ್ತೀರಲ್ವ ಬುದ್ಧಿ, ಅದನ್ನ ನನ್ಗೆ ತುಂಬಾ ಇಷ್ಟ ಆಯ್ತು. ಅದನ್ನ ಕೇಳಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ವೈಟ್ ಮಾಡ್ತಾ ಇದ್ದಾರೆ. ಅಸಲಿ ಒಂದ್ ಮೆಸೇಜ್ ಎಲ್ಲ ಮಾಡಿದೆ ನಿಮ್ ಹತ್ರ, ಒಂದೇ ಒಂದ್ಸಲ ಮಾತಾಡ್ಬೇಕು ಅಂತ. ಅಯ್ಯೋ ದೇವ, ಇಲ್ಲ ಇವತ್ತು ಜಸ್ಟ್ ನಾನು ಮಾಡಿದ್ದು, ನಿಮ್ಗೆ ಕಾಲ್ ಸಿಗುತ್ತೆ ಅಂತ ನನಗೆ ಗೊತ್ತಲ್ಲ. ಇವತ್ತು ನಾನು ನಿಮ್ಗೆ ಮೆಸೇಜ್ ಮಾಡಿದ್ ನಾನು ಒಂದ್ಸಲ ಫಿಕ್ಸ್ ಮಾಡಿ ಮಾತಾಡ್ಬೇಕು ಅಂತ. ಇವತ್ತು ಸಿಕ್ಬಿಟ್ಟಿದೆ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಹಳ ಸಂತೋಷ. ಹೇಳುವ, ಏನಾದ್ರೂ ಹೇಳೋದಿದ್ಯಾ? ಆತರ ಏನು ಹೇಳೋದಿಲ್ಲ, ಪ್ರಾಬ್ಲಮ್ ಇದೆ. ಬಟ್ ಅದೇ ನಿಮ್ದು ನೋಡ್ತಾ ಇರ್ತೀನಲ್ವಾ, ನಿಮ್ ಥಿಂಕಿಂಗ್ ಆಲ್ಮೋಸ್ಟ್ ನನ್ ಥಿಂಕಿಂಗು ಅದೇ ರೀತಿ ಇದೆ. ಬಟ್ ಫೇಸ್ ಮಾಡಕ್ ಏನ್ ಬೇಕು ಅದನ್ನ ಇನ್ನ ಸ್ವಲ್ಪ ನಿಮ್ಮ ನಾನ್ ಕಲಿತಾ ಇದ್ದೀನಿ. ಓ ಗ್ರೇಟ್ 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 ಗ್ರೇಟ್. ಪ್ರಾಬ್ಲಮ್ ಅದನ್ನ ಬರುತ್ತೆ, ಸಾಲ್ವ್ ಮಾಡ್ಕೋಬೇಕು. ಬಟ್ ಅದೇ ಒಂದೊಂದ್ ಟೈಮ್ ಮೈಂಡ್ ಬ್ಲಾಂಕ್ ಆಗತ್ತೆ, ಮನ್ಸು ಕೆಡತ್ತೆ ಅಂತಂದಾಗ ನಿಮ್ ಅಂತವ್ರು ಯಾರಾದ್ರೂ ಇರ್ತಾರಲ್ವಾ, ಅವ್ರಿಂದ ಒಳ್ಳೆ ಮಾತುಗಳು ಕೇಳಿದ್ರೆ ಈ ತರ ಬುದ್ಧಿ ಹೇಳೋರು ಯಾರು? ಬುದ್ಧಿ ಹೇಳೋರು ಅನ್ನೋದಕ್ಕಿಂತ ಯಾರು ನನ್ ಆಲ್ಮೋಸ್ಟ್ ನಾನು ಯಾರು ಫ್ರೆಂಡ್ ಮಾಡ್ಕೊಂಡಿಲ್ಲ. ಫ್ರೆಂಡ್ ಅನ್ನೋರೇ ಇಲ್ಲ, ನಾರ್ಮಲ್ ಜಸ್ಟ್ ಐ ಬಾ ಏನೋ ಕನ್ಸದ ಮಾತಾಡ್ತಾ ಹೋದ್ವಾ ಅಷ್ಟೇ. ಅಲ್ಲೇ ಅದೇನಿದ್ರು ಅಲ್ಲೇ, ಎಲ್ಲಿ ರೋಡ್ ಅಲ್ಲಿ ಮಾತಾಡಿದ್ರ ಅಲ್ಲೇ, ಶಾಪ್ ಹತ್ರ ಮಾತ್ರ ಅಲ್ಲೇ, ಮನೆಯವ್ರಿಗೂ ಬಂದು ಮಾತಾಡೋ ಅದೆಲ್ಲ ಏನಿಲ್ಲ. ಆದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ದೆ. ತುಂಬಾನೇ ಖುಷಿ ಆಗ್ತಾ ಇದೆ. ನೋಡಿ ಪಾಪ, ನಿಮ್ಮ ನಿಮ್ ಮಾತು ಕೇಳಿದಾಗ ಏನ್ ಬಂದ್ರು ಎದುರಿಸ್ತೀನಿ ಸಾ, ನಾನು ಗೊತ್ತಲ್ಲ ಅನ್ನೋ ಗ್ರೇಟ್ ಆಟಿಟ್ಯೂಡ್. ಬಟ್ ಆದ್ರೂ ಮಾತಾಡಬೇಕು ಅನಿಸ್ತು. ಹೌದು, ಯಾಕೆಂದ್ರೆ ಎಲ್ಲಾ ಟೈಮು ಒಂದೇ ತರ ಇರಲ್ವಲ್ಲ. ಒಂದೊಂದ್ ಟೈಮ್ ನಮ್ ಮೈಂಡ್ ನೆಗೆಟಿವ್ ಥಾಟ್ಸ್ ಅದು ಮೈಂಡ್ ಅಲ್ಲಿ ಕೂತ್ಕೊಬಿಡತ್ತೆ. ಅದು ಅದು ಹೋಗ್ಬೇಕಂದ್ರೆ ನಿಮ್ಮಂತೂ ಯಾರ್ದಾದ್ರು ಒಬ್ರು ಒಳ್ಳೆ ಫ್ರೆಂಡ್ ಅನ್ನೋರಾದ್ರು ಇರ್ಬೇಕು, ಇಲ್ಲ ಅಣ್ಣ ಆದ್ರೂ ಇರ್ಬೇಕು, ಯಾರಾದ್ರೂ ಒಬ್ರು ವೆಲ್ ವಿಶರ್ ಬುದ್ಧಿ ಹೇಳೋರಾದ್ರು, ಇಲ್ಲ ಇದ್ ಮಾಡ್ತಿರೋ ತಪ್ಪು ಅದು ಹೇಳೋರಾದ್ರು ಇರ್ಬೇಕು, ಇಲ್ಲ ಏನಾದ್ರೂ ಒಂದು ಸಜೆಷನ್ ಕೇಳ್ಬೇಕಂದ್ರೆ ಹಂಚ್ಕೊಳ್ಳೋರು ಇರ್ಬೇಕಲ್ವಾ. ಅದಕ್ಕೋಸ್ಕರನೇ ನನ್ಗೆ ನೀವು ತುಂಬಾನೇ ಇಷ್ಟ ಆದ್ರೆ. ಸೊ ಗ್ರೇಟ್ಫುಲ್ ಟು ಯು, ನಿಮ್ಮ ಮಾತಿನ ನನಗೂ ಸ್ಫೂರ್ತಿ. ಸಿ ನೋಡಿ, ಬಹುಶಃ ಇಲ್ಲಿ ಮಾತಾಡೋರು ಕೆಲವೇ ಜನ ಆದರೂ ಕೂಡ ನಿಮ್ಮಂಥವ್ರು ನೋಡಿದಾಗ ನನಗೆ ಅನಿಸೋದು, ನಮ್ಮ ಹತ್ರ ಅವರು ಅಥವಾ ನೀವುಗಳು ಮಾತಾಡದೇ ಇರ್ಬೋದು, ಬಟ್ ದೂರದಿಂದ ಏನೋ ಒಂದು ಅದರಿಂದ ಏ ಬಿಡು ಇದು ಯಾರದೋ ಕತೆ ಅಂತ ನೀವು ಸುಮ್ಮನಾಗಿಲ್ಲ. ನೋಡಿ, ಅದು ನಿಮ್ಮ ಬದುಕಿನ ಬ್ಯೂಟಿ ಆಫ್ ಲೈಫ್ ಅಂದರೆ, ಇನ್ನೊಬ್ರಿಗೆ ಯಾರಿಗೂ ಹೇಳಿದ್ದನ್ನು ನನಗೆ ಇವತ್ತು ಕಷ್ಟ ಇಲ್ಲದೇ ಇರ್ಬೋದು, ಬಟ್ ಆ ಜ್ಞಾನವನ್ನು ಶೇಖರಿಸಿಟ್ಕೊಂಡ್ರೆ ನಮ್ಮ ಬತ್ತಳಿಕೆ ಒಳಗಡೆ ಎದುರುಗಡೆ ಮುಂದೊಂದು ದಿವಸ ಯಾವತ್ತೋ ನಮ್ಗಂದು ಬಂದಾಗ ನಾವು ಬತ್ತಳಿಕೆಯಲ್ಲಿ ಬಾಣ ಇದ್ರೆ ನಾವು ಅದನ್ನು ಬಿಡ್ಬೋದು. ಹೌದಲ್ಲ? ಹೌದು, ತುಂಬಾನೇ ಅನುಕೂಲ ಆಗತ್ತೆ. ಯಾಕೆಂದ್ರೆ ನಾವು ಮನುಷ್ಯಲ್ವಾ, ಎಲ್ಲಾನು ತಪ್ಪು ಮಾಡ್ತೀವಿ. ಇನ್ನೊಂದು ನಮ್ ಕಡೆಯಿಂದನೂ ಆಗ್ಬೋದು, ಇಲ್ಲ ನಮ್ ಜೊತೆಲಿ ಇರೋರ್ ಕಡೆಯಿಂದನೂ ಆಗ್ಬೋದು. ಬಟ್ ಅದನ್ನ ತಿದ್ಕೊಂಡು ನೋಡ್ಕೊಂಡು ತಪ್ಪು ಅಂತ ಹೇಳ್ಕೊಂಡು ಹೋಗ್ತೀವಲ್ಲ. ಬಟ್ ಆ ಧೈರ್ಯ ಬೇಕು ಅಂದ್ರೆ ನಿಮ್ ತರದ್ದು ನಿಮ್ಮಂತವ್ರ ಹತ್ರ ಮಾತಾಡ್ತಿದ್ರೆ ಸ್ವಲ್ಪ ಇನ್ನೂ ಧೈರ್ಯ ಜಾಸ್ತಿ ಆಗತ್ತೆ. ಅಯ್ಯೋ ಹಾಗೇನಿಲ್ಲವ್ವ, ಗ್ರೇಟ್. ಎಷ್ಟು ವಯಸ್ಸು ನಿಮಗೆ? 35.
ಓಕೆ, ಜೀವನದ ಅನುಭವನೇ ತುಂಬಾ ಇದೆ. ಅನುಭವ ಅನ್ನೋದಕ್ಕಿಂತನೂ ಎಲ್ಲರಿಂದ ಕಲ್ತಿರೋದು ಜಾಸ್ತಿ ಇದೆ. ಕಲ್ತಿರೋದು ಜಾಸ್ತಿ ಇದೆ, ನೋಡ್ತಾ ಇರ್ತೀವಲ್ಲ ಅದು ಇದು. ಮತ್ತೆ ನನ್ಗೂ ಪ್ರಾಬ್ಲಮ್ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಹಿಂಗ್ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋದು, ಅದನ್ನ ಮಾಡ್ಕೊಳ್ತೇನೆ. ಗ್ರೇಟ್ ಗ್ರೇಟ್. ಬಟ್ ಅದೇ ಹೇಳ್ತಿದ್ದೇನಲ್ವಾ, ನಿಮ್ಮಿಂದ ನನ್ಗೆ ಈ ನಡುವೆ ಎಲ್ಲ ಆಗ್ತಾ ಇದ್ದೀರಲ್ವಾ ವಿಡಿಯೋಸ್, ಅದನ್ನ ನೋಡಿ ಅದು ಸ್ವಲ್ಪ ಮೈಂಡ್ ಗೆ ಇದಾಗತ್ತೆ. ನನ್ ಏನ್ ಹೇಳ್ತಾರೆ ಆತರ ತಪ್ಪು ದಾರಿಗೆ ಹೋಗ್ತಾಯಿದ್ರು ಅಲ್ಲಿ ಕಂಟ್ರೋಲ್ ಆಗತ್ತೆ. ಒಂದ್ ಒಳ ಮನ್ಸು ಹೇಳ್ತಾ ಇರತ್ತೆ ನೀನ್ ಮಾಡ್ತಿರೋ ತಪ್ಪು ಅಂತ. ಮುಂದೆ ನೀನೊಂದಿವಸ ಪ್ರೀತಿ ಮಾತು ಕಾರ್ಯಕ್ರಮಕ್ಕೆ ಹೋಗಿ ಅಳೋ ದಿನ ಬರುತ್ತೆ, ಹುಷಾರ್ ಅಂತ. ಇಲ್ಲ ಇಲ್ಲ, ಆ ರೀತಿ ಅಂತ ಮಾಡಕ್ ಹೋಗಲ್ಲ. ಮನ್ಸು ಒಳ ಮನ್ಸು ಹೇಳೋದು, ಮೈಂಡ್ ಅಲ್ಲಿ ಮೈಂಡ್ ಕೈಯಲ್ಲಿ ಮನ್ಸ್ ಇದ್ರೆ ಏನು ಆಗಲ್ಲ, ಬಟ್ ಮನ್ಸ್ ಕೈಯಲ್ಲಿ ಮೈಂಡ್ ಕೊಟ್ಬಿಟ್ರೆ ನಾವ್ ದಾರಿ ತಪ್ಪೋದು ಅಲ್ವಾ? ಕರೆಕ್ಟ್ ಅಲ್ವಾ? ಅಂತ ಮಾತು ಪ್ರಕಾರ ಅದಿದೆ, ಬಟ್ ಎಲ್ಲರ ಪ್ರಕಾರ ಏನಿದೆಯೋ ನನಗ್ ಗೊತ್ತಿಲ್ಲ. ನನ್ಗೆ ಅನ್ಸಿರೋ ನಾನು ಅದನ್ನೇ ತಿಳ್ಕೊಂಡಿದ್ದೀನಿ. ಅಂದ್ರೆ ಮನ್ಸಿನ ಮಾತು ಬುದ್ಧಿ ಕೇಳಬಾರ್ದು, ಸಾರಿ, ಮನ್ಸಿನ ಮಾತು ಬುದ್ಧಿ ಕೇಳಬೇಕು ಅಥವಾ ಬುದ್ಧಿ ಮಾತು ಮನ್ಸು ಕೇಳಬಾರ್ದು ಅಂತನ? ಹೌದು, ಮನ್ಸಿನ ಮಾತು ಯಾವಾಗ್ಲೂ ಮೈಂಡ್ ಕೇಳಬಾರ್ದು. ಮನ್ಸು ಎಲ್ಲೆಲ್ಲೂ ಹೋಗ್ತಾ ಇರತ್ತಲ್ವಾ? ಇದು ನಾನು ಯಾವತ್ತಾದ್ರೂ ಹೇಳಿದೀನಾ? ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ನಾನು ಯಾವತ್ತು ಕೇಳಲಿಲ್ಲ. ನಾನು ಅನ್ಕೊಂಡಿರೋದು ಅದನ್ನೇ. ದಟ್ಸ್ ಗ್ರೇಟ್. ಅದು ನಮ್ಮಲ್ಲಿ ಒಂದು ಬಹಳ ದೊಡ್ಡ ಫಿಲಾಸಫಿ. ಅದು ಸದಾ ಕಾಲ ನಿಮ್ಮ ಹೃದಯದ ಮಾತನ್ನೇ ಕೇಳ್ತಾ ಹೋಗಬೇಡಿ ಅಥವಾ ನಿಮ್ಮ ಮನಸ್ಸಿನ ಮಾತನ್ನೇ ಕೇಳ್ತಾ ಹೋಗಬೇಡಿ. ಅಂದರೆ ಬುದ್ಧಿ ಅನ್ನೋದಿದೆಯಲ್ಲ, ಅಲ್ಲಿ ಮಾತ್ರ ಮನುಷ್ಯ ಯಾವ್ದು ಸರಿ ಯಾವ್ದು ಕೆಟ್ಟದ್ದು ಅನ್ನೋ ಆ ಪ್ರಜ್ಞೆಯನ್ನು, ಆ ಇಂಟೆಲಿಜೆನ್ಸನ್ನು ಶೇಖರಿಸಿಟ್ಕೊಂಡಿರೋದು ಬುದ್ಧಿಯಲ್ಲಿ. ಈ ಮನಸ್ಸಿದೆಯಲ್ಲ, ಅದು ಬೇರೇನೂ ಅಲ್ಲ, ಆ ಮನಸ್ಸು ಎಂಬ ಮನೆಯಲ್ಲಿ 5 ಜನ ಕೆಲಸಗಾರರಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಹೌದು, ಅಂದ್ರೆ ಪಂಚೇಂದ್ರಿಯಗಳು. ಕಣ್ಣು ಯಾರನ್ನು ನೋಡಬೇಕು? ಆಸೆ ಅಂದ್ರೆ ಅದು ಈ ನಾನು ಹೇಳಿದ್ನಲ್ಲ, ಪಂಚೇಂದ್ರಿಯಗಳು. ಕಣ್ಣು ಯಾರನ್ನು ನೋಡುತ್ತೆ ಅದು ಇಷ್ಟ ಅನ್ಸಿ ಮತ್ತೆ ಅದನ್ನ ತನ್ನ ಮನ್ಸೊಳಿಕೆ ಹಾಕುತ್ತೆ. ಕಿವಿ ಯಾವುದೋ ಶಬ್ದ ಕೇಳುತ್ತೆ, ಅದನ್ನು ತನ್ನ ಮನ್ಸೊಳಿಕೆ ಹಾಕುತ್ತೆ. ಹಿಂಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಸಿಕ್ಕಿದ್ನೆಲ್ಲ ತನ್ನ ಮನ್ಸೊಳಗಡೆ ಅದು ಕಸ ಹಾಕ್ಬಿಡಿರುತ್ತೆ. ಅದರಲ್ಲಿ ಯಾವುದು ಬೇಕು ಬೇಡ ನಿರ್ಧಾರ ಮಾಡೋದು ಬುದ್ಧಿ. ನೀವು ಬುದ್ಧಿವರೆಗೂ ಹೋಗಲೇ ಇಲ್ಲ, ಬರೀ ಮನ್ಸಿನ ಲೆಕ್ಕದಲ್ಲಿ ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಅಲ್ಲಿ ಕೆಟ್ಟ. ಅವನು ನಾಲಿಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳಲ್ಲಿ ನಾಲಿಗೆ ಕೂಡ ಒಂದು. ನಾಲಿಗೆ ಹೇಳುತ್ತೆ, ಆಹಾ, ಅದು ಮೊನ್ನೆ ತಿನ್ನಲ್ಲೋ ಎಷ್ಟು ಚೆನ್ನಾಗಿದೆ, ಏ ಬಾ ಮತ್ತೆ ಹೋಗೋಣ ಅನ್ನೋದು ನಾಲಿಗೆ. ಮನ್ಸು ಕೂಡ ಸರಿ ಆಯ್ತು ನಡಿ ಏನ್. ಆದ್ರೆ ಬುದ್ಧಿ ಹೇಳುತ್ತೆ, ಬೇಡ, ರೋಡ್ ಸೈಡ್ ತಿಂಡಿ ಒಳ್ಳೇದಲ್ಲ, ಮೊನ್ನೆ ಪಕ್ಕದ ಮನೆ ಗೋಪಾಲ ಹಿಂಗೆ ತಿನ್ ಜಾಂಡಿಸ್ ಆಗಿ ಮಲ್ಗೆನೆ, ಬೇಡ. ಅಂದ್ರೆ ಈ ಬುದ್ಧಿ ಅನೇಕ ಹಳೆ ವಿಚಾರಗಳನ್ನು ಸಂಗ್ರಹಿಸಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳುತ್ತೆ. ಆದ್ರೆ ನಾಲಿಗೆ ಚಪಲವೇ ಮುಖ್ಯವಾದಾಗ ಬುದ್ಧಿ ಮಾತು ನಾವು ಕೇಳಲ್ಲ. ಅದಕ್ಕೆ ದೊಡ್ಡವರು ಹೇಳೋದು, ಬುದ್ಧಿ ಇಲ್ಲ ಅಂತಾರೆ ಹೊರತು ಮನ್ಸಿಲ್ಲ ಅಂತ ಹೇಳಲ್ಲ. ಅದಕ್ಕೆ ಬುದ್ಧಿ, ಅದಕ್ಕೆ ಬುದ್ಧಿವಾದ ಹೇಳೋದು, ಬುದ್ಧಿ ಮಾತು ಹೇಳೋದು. ಅದಕ್ಕೆ ಹಿರಿಯರು ಯಾರಾದರೂ ಮನಸ್ಸಿನ ಮಾತು ಹೇಳ್ತಾರೆ ಹೋಗಿ ಕೇಳಿ ಅಂತ ಹೇಳಲ್ಲ, ಬುದ್ಧಿವಾದ ಹೇಳ್ತಾರೆ ಹೋಗಿ ಕೇಳಪ್ಪ ಅಂತಾರೆ ಅಲ್ವಾ? ಸೊ ಬ್ಯೂಟಿಫುಲ್. ಅದು ಅದರಿಂದ ನಮ್ಮ ಭಾಗವತದಲ್ಲಿ ಒಂದು ಬಹಳ ದೊಡ್ಡ ಫಿಲಾಸಫಿ ಇದೆ. ನಾನು ಹೇಳಿದ್ನಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ದೇಹವನ್ನು ಒಂದು ರಥ ಅಂತ ಭಾವಿಸು. ಕುದುರೆ ರಥ ನೋಡಿದೆಯಲ್ಲ, ಕುದುರೆ ರಥ, ಆ ಕುದುರೆಯ ರಥ ಏನಿದೆ ಅದು ಈ ದೇಹ. ಆ ರಥಕ್ಕೆ 5 ಕುದುರೆಗಳು. ಆ 5 ಕುದುರೆಗಳು ಯಾವುದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಆ 5 ಕುದುರೆಗಳಿಂದ ಒಂದು ಲಗಾಮ್ ಬಂದಿರ್ತವಲ್ಲ, 5 ಕಡೆಯಿಂದ ಒಂದೊಂದು ಲಗಾಮ್ ಬಂದು ಒಂದು ಕಡೆ ಸೇರಿರ್ತವೆ, ಅದು ಮನಸ್ಸು. ಆ ಮನಸ್ಸನ್ನ ಹಿಡಿದು ಕುಳಿತಿರುವವನು ಬುದ್ಧಿ. ಆ ಇಡೀ ರಥದ ಮಾಲೀಕ ಆತ್ಮ. ಓಕೆ, ಆ 5 ಇಂದ್ರಿಯಗಳನ್ನ ಹೆಂಗ್ ಬೇಕಂಗ್ ನಡೆಸೋದು ಇಲ್ಲಿ ಬುದ್ಧಿ ಅನ್ನೋನು ಅವನು ಸಾರಥಿ. ಅವನ ಕೈಲಿದ್ದಾಗ ಆ ಲಗಾಮಗಳು ಎಲ್ಲಿವರೆಗೂ ಅವನ ಕೈಲಿರುತ್ತವೋ ಅವನು ಹೇಳ್ದಂಗೆ ಆ ಕುದುರೆಗಳು ಹೋಯ್ತವೆ. ಯಾವಾಗ ಅವನು ರಥದ ಆ ಲಗಾಮಗಳನ್ನು ಬಿಡ್ತಾನೋ ಆವೋದಂಗೆ ನಾವು ಹೋಗ್ಬೇಕಾಗುತ್ತೆ. ಅದಕ್ಕೆ ಆ ಇಂದ್ರಿಯಗಳ ಲಗಾಮು ನಮ್ಮ ಕೈಲೇ ಇರಬೇಕು, ಅಲ್ಲಿವರೆಗೂ ಬದುಕು ನಮ್ಮ ಕೈಲಿರುತ್ತೆ. ಅದು ಯಾವಾಗ ಆ ಲಗಾಮು ನಮ್ಮ ಕೈಲಿ ತಪ್ಪಿಸ್ಕೊಳುತ್ತೋ ಕುದುರೆಗಳು 5 ಕುದುರೆ 5 ಒಂದೊಂದು ಕಡೆಗೆ ಹೋದಾಗ ರಥ ಚೂರು ಚೂರಾಗಿ ಹೋಗ್ಬಿಡುತ್ತೆ.
ಅದಕ್ಕೆ ನೋಡಿ, ಆ ಐದೂ ಕುದುರೆಗಳಿಂದ ಬಂದಿರುವ ಲಗಾಮು ಒಂದೇ ಕಡೆ ಇದ್ದು ನಮ್ಮ ಹಿಡಿತದಲ್ಲೇ ಇದ್ರೆ ಏ ರೈಟ್ಗೆ ಹೋಗು ಲೆಫ್ಟ್ಗೆ ಹೋಗು ಅಂತ ನಮಗೆ ಬೇಕಾದಂಗೆ ಕುದುರೆಗಳು ಹೋಗುತ್ತವೆ. ಯಾವಾಗ ನಮ್ಮಿಂದ ಅದು ಲಗಾಮು ಕಳಿಸ್ಕೊಳ್ತು, ನಮ್ಮ ಹಿಡಿತ ತಪ್ಪಿತು, ಆಮೇಲೆ ಅವೋದಂಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಇದು ಹೌದು ಹೌದು ಹೌದು, ಬದುಕೆಂಬ ರಥವನ್ನ, ಆ ರಥದ ಆ ಲಗಾಮನ್ನ ಓ ಬುದ್ಧಿಯೇ ಹಿಡಿದುಕು. ಆ ಅದಕ್ಕೆ ಹೇಳ್ತಾರೆ, ಹೇ ಭಗವಂತ ನನ್ನ ಬುದ್ಧಿಯಲ್ಲಿ ಕುಳಿತು ನನ್ನ ಬದುಕೆಂಬ ರಥವನ್ನ ಹೇಗೆ ಅರ್ಜುನನಿಗೆ ಸಾರಥಿಯಾಗಿ ಅರ್ಜುನನನ್ನ ಧರ್ಮದಾರಿಯಲ್ಲಿ ನಡೆಸಿದೋ ನನ್ನನ್ನು ಹಾಗೆ ನಡೆಸಪ್ಪ ಅಂತ ಭಗವಂತನಲ್ಲಿ ಕೇಳಿಕೊಳ್ತಾನೆ ಒಬ್ಬ ಭಕ್ತ. ಅವನಿಗೆ ಹೇಗೆ ನೀನು ಅರ್ಜುನ ಹೆಂಗೋಡಿ ಹೆಂಗೋಗು ಹೆಂಗೆ ಮಾಡು ಅಂತ ಹೇಳಿದ್ರಲ್ಲಪ್ಪ, ನನಗೂ ಹಂಗೆ ನಿಂತು ಹೇಳೋ ಅಂತ ಭಕ್ತ ಕೇಳೋದು. ಯಾವಾಗ ಆ ರಥದ ಲಗಾಮುಗಳು ಆ ಕಣ್ಣು ಕಿವಿ ಮೂಗು ನಾಲಿಗೆ ಈ ಪಂಚೇಂದ್ರಿಯಗಳು ಹೇಳ್ದಂಗೆ ಆ ಐದು ಜನ ಇದ್ದಾರಲ್ಲ ಅವರು ಸರ್ವ ಏನು ನಿಮ್ಮ ಕೆಲಸಗಾರರಾಗಬೇಕು, ನೀವು ಹೇಳ್ದಂಗೆ ಆ ಕೆಲಸಗಾರರು ಕೇಳಬೇಕು. ಕಣ್ಣು ಯಾವುದು ಕೆಟ್ಟದು ನೋಡ್ತು, ಐ ಮುಚ್ಚು ಕಣ್ಣು ನೋಡಿ, ಕಣ್ಣಿಗೆ ತಾನಾಗೆ ನೋಡೋ ಶಕ್ತಿ ಇಲ್ಲ, ನೀವು ಒಳಗಡೆಯಿಂದ ನಿರ್ಧಾರ ಮಾಡಬೇಕು ನೋಡಬೇಕು ಬೇಡವೋ. ಕಣ್ಣಿಗೆ ಅದಕ್ಕೆ ಸ್ವಯಂ ಯಾವುದೇ ಶಕ್ತಿ ಇಲ್ಲ, ನೀವು ಮನಸ್ಸು ಮಾಡಿದ್ರೆ ಮುಚ್ಕೊಳ್ಬೋದು, ನೀವು ಮನಸ್ಸು ಮಾಡಿದ್ರೆ ಬಿಡ್ಬೋದು. ಅಂದರೆ ಕಣ್ಣು ನೋಡಲ್ಲ, ಕಣ್ಣಿನಿಂದ ನೋಡ್ತೀವಿ ಅಷ್ಟೆ. ನಾನು ಮನಸ್ಸು ಮಾಡಿದ್ರೆ ಈಗ ನೀವು ಮಾತಾಡ್ತಿದ್ದೀರಾ, ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಳ್ಬೇಕೋ ಬೇಡವೋ ಅದು ನಾನು ಒಳಗಡೆಯಿಂದ ಒಬ್ಬ ಆತ್ಮನಾಗಿ ಬುದ್ಧಿಯಾಗಿ ನಾನು ತೀರ್ಮಾನ ಮಾಡಬೇಕು. ನಿಮ್ಮ ಮಾತು ನಾನು ಕೇಳಿಸ್ಕೊಳ್ಳಲ್ಲ ಅಂತ ನಾನು ಒಳಗಡೆಯಿಂದ ಡಿಸೈಡ್ ಮಾಡಿದೆ ಅಂದ್ಕೊಳ್ಳಿ, ನಾನು ಕಿವಿಯೊಳಗೆ ಕೈ ಇಕ್ಕೊಳ್ಳೋದೇ ಬೇಡ, ನನ್ನ ಗಮನ ನಾನು ಬೇರೆ ಕಡೆ ಕೊಡ್ತೀನಿ. ಹೌದು ಅಂದರೆ ಕಿವಿ ಓಪನ್ನೇ ಇರ್ತವೆ, ಬಟ್ ಒಳಗಿಂದ ನಾನು ಏ ನಾನು ಆಕೆ ಮಾತು ನಾನು ಯಾಕೆ ಕೇಳಿ ಅಂತ ನಾನು ಒಳಗಡೆ ಇರುವ ನಿರ್ಧಾರ ಮಾಡಿದ್ರೆ ನೀನು ಎಷ್ಟು ಕೀರಿಸ್ಕೊಂಡ್ರೆ ನನಗೇನು. ಅದಕ್ಕೆ ಕಣ್ಣಿಗೆ ತಾನಾಗೆ ಯಾರನ್ನು ನೋಡೋ ಶಕ್ತಿ ಇಲ್ಲ, ನೀನು ನಿರ್ಧಾರ ಮಾಡಬೇಕು ಅದನ್ನು ನೋಡು ಅಂತ ಆಗ ಕಣ್ಣಿನಿಂದ ನೋಡ್ತೀಯ. ಹಾಗಾಗಿ ಇಂದ್ರಿಯಗಳು ಅಯ್ಯೋ ಕಣ್ಣು ಹಂಗೆ ಮಾಡಿಬಿಟ್ಟು ಸರ್, ಅಯ್ಯೋ ನನ್ನ ಮನಸ್ಸು ಆ ಕಡೆಗೆ ಹೋಗ್ಬಿಡ್ದು ಸರ್, ಏನಿಲ್ಲ ಅದು ನಿಮ್ಮ ಕಂಟ್ರೋಲಲ್ಲೇ ಇದೆ, ಬಟ್ ಯಾವಾಗ ಆ ಚಪಲವೇ ದೊಡ್ಡದು ಅನಿಸ್ಬಿಡುತ್ತೆ ಅವಾಗ ಬುದ್ಧಿ ಮಾತು ಕೇಳಲ್ಲ ನೀವು. ಅಯ್ಯೋ ಈ ವಯಸ್ಸು ಮತ್ತೆ ಬರುತ್ತಾ, ಜಮಾಯಿಸ್ಬಿಡೋಣ ಅಂತ ನೀವು ಒಳಗಡೆಯಿಂದ ನಿರ್ಧಾರ ಮಾಡಿದಾಗ ಕೇಳಬೇಕಾ, ಇಂದ್ರಿಯಗಳು ಅದಕ್ಕೆ ಕಾಯ್ತಾ ಕೂತಿರ್ತವೆ. ಸೊ ಹಾಗಾಗಿ ಸೊ ಬ್ಯೂಟಿಫುಲ್, ನೀವೆಂಥ ಅದ್ಭುತವಾದ ಒಂದು ಫಿಲಾಸಫಿ ಹೇಳಿದ್ರಿಂದ ಅದು ನಮ್ಮ ಉಪನಿಷತ್ತಲ್ಲಿ ಬರ್ತಕ್ಕಂಥದ್ದು. ಗ್ರೇಟ್, ತುಂಬಾನೇ ಆಸೆ ಇದೆ ನನಗೆ. ಖಂಡಿತ ಇರ್ತೀರ. ಸೊ ತಿಳುವಳಿಕೆ ಪಡ್ಕೊಳ್ಳಿ, ಭಗವಂತ ಮುಂದೆ ಯಾರಿಗೂ ಹೇಳೋ ಅವಕಾಶ ಕೊಡ. ಸಿ ಏನಾಗ್ಬಿಡುತ್ತೆ, ನಾವು ಪಡ್ಕೊಳ್ಳೋ ತಿಳುವಳಿಕೆ ಇನ್ನೊಬ್ರಿಗೆ ಉಪಕಾರ ಆಗುವುದು ಸೆಕೆಂಡ್ರಿ, ಸ್ವಯಂ ಅದು ನಮ್ಮನ್ನು ಉದ್ಧಾರದ ಕಡೆ ಕರ್ಕೊಂಡು ಹೋಗ್ಬೇಕು, ಅದೇ ಶ್ರೇಷ್ಠವಾದ. ಖಂಡಿತ 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 ಖಂಡಿತ. ನೀವು ಬಂದು ಎಷ್ಟೋ ಜನ ನನ್ ತುಂಬಾ ಕೇಳ್ತಾ ಇದ್ದೀನಿ ನಿಮ್ ಇದ್ರಲ್ಲಿ ಹೇಳ್ಕೊಳ್ತಾರಲ್ವಾ ಪ್ರಾಬ್ಲಮ್ಸ್ ಅದೆಲ್ಲಾನು, ಅವ್ರಿಗೇನೋ ಒಂಥರ ಸಮಾಧಾನ ಸಿಗತ್ತೆ, ಖುಷಿನೂ ಸಿಗ್ಬೋದು, ಬಟ್ ಅವ್ರ ತಪ್ಪನ್ನ ತಿದ್ದುಕೊಂಡು ಒಳ್ಳೆ ಜೀವನಕ್ಕೆ ಹೋದ್ರೆ ಓಕೆ ಬೆಟರ್. ಸೀಲಿ ನನ್ ಒಂದಂತೂ ಸತ್ಯ, ನಾವ ಇಲ್ಲಿ ಅವ್ರಿಗೆ ಅಂಥದ್ದೇನೋ ಬದುಕಲ್ಲಿ ನಡೆಯೋವರೆಗೂ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದರ ಸ್ಪಷ್ಟತೆ ಇರಲ್ಲ. ಅವ್ರು ಅಲ್ಲಿವರೆಗೂ ಮನಸ್ಸಿನ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ, ಆಗ ನಾನು ಇಲ್ಲಿ ಹೇಳ್ತೀನಿ ನೀನು ಏನು ಮಾಡಬೇಕಿತ್ತವಾಗ ಅಂತ. ಸಿ ಅದಾಲೇ ನಡೆದು ಹೋಗ್ಬಿಟ್ಟಿದೆ, ಬಟ್ ಬದುಕು ಅಷ್ಟಕ್ಕೆ ನಿಲ್ಲಲ್ವಲ್ಲ, ಮತ್ತೆ ನಾಳೆ ಮತ್ತದು ಬರ್ಬೋದು, ಆಗ ನೀನು ಎಚ್ಚೆತ್ಕೊ ಅಂತ ಹೇಳೋದಷ್ಟೇ. ಬಟ್ ಏನಂದರೆ ನನ್ನ ಉದ್ದೇಶ, ನಾನು ಇಲ್ಲಿ ಒಬ್ಬರ ಜೊತೆ ಮಾತಾಡಿದ್ರೆ ಅದೇ ರೀತಿಯಲ್ಲಿ ನೊಂದಿರೋ ಸಾವಿರಾರು ಜನರ ಪ್ರತಿನಿಧಿ ಅಷ್ಟೇ ಆತ. ಹೌದು 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 ಹೌದು, ನೊಂದಿರುವವರ ಸಂಖ್ಯೆ ಕಡಿಮೆ ಇದೆಯೇ ಜಗತ್ತಲ್ಲಿ? ಇಟ್ಬಿಟ್ರೆ ನಮ್ಮನ್ನ ಹಿಡಿಯೋದಿಕ್ಕಾಗಲ್ವಲ್ಲ, ನನಗೆ ಪೂಜೆ ಮಾಡಿ ಅಂತ ನಮ್ಮ ಮೇಲೆ
ಅವಾಗೇನಾಗತ್ತೆ ನಾವು ನಾವೇ ದೇವ್ರಾಗ ಹೋಗ್ತೀವಿ. ಅದಕ್ಕೆ ದೇವ್ರಿಗೆ ಭಯ, ಇವ್ರೆಲ್ಲ ಸೇರಿದ್ರೆ ಅಥವಾ ಇವ್ರಿಗೆಲ್ಲಾದ್ನು ಕೊಟ್ಬಿಟ್ರೆ ನನ್ನ ಪೂಜೆ ತಪ್ಪಿಸ್ತಾರೆ ಈ ಬಡಿ ಮಕ್ಳು ಅನ್ಕೊಂಡು ಅದಕ್ಕೆ ಕೊಡಲ್ಲ. ಇರ್ಲಿ, ಅದಕ್ಕೆ ದೇವ್ರು ಮಾಡಿರ್ತಾರೆ. ಜಗತ್ತಲ್ಲಿ ಎಲ್ಲಾ ಮಹಾನ್ ನಾಯಕರು ಸೃಷ್ಟಿಯಾಗಿದ್ದು ಅನೇಕ ಪರೀಕ್ಷೆಗಳ ನಂತರವೇ. ಪರೀಕ್ಷೆ ಅಂದ್ರೆ ನೀವು ಆಚಾರ್ಯ ಕೈಗೆ ಸಿಕ್ಕಿ ಬೆಂಕಿಯಲ್ಲಿ ಬೆಂದು ಕಬ್ಬಿಣದ ಅಥವಾ ಆ ಏನು ಇದು ಸುತ್ತಿಗೆ ಏಟನ್ನು ತಿಂದೇ ಹೋದ್ರೆ ನೀವು ಹೇಗೆ ಅತ್ಯುತ್ತಮ ಆಯುಧ ಆಗ್ಲಿಕ್ಕೆ ಸಾಧ್ಯ? ಹೌದಲ್ಲ. ಹಾಗೆ ಮೋಸ, ಸೋಲು, ನಂಬಿಕೆ ದ್ರೋಹ, ನಿರಾಶೆ, ಹತಾಶೆ, ಈ ಎಲ್ಲ ಪೆಟ್ಟುಗಳು ಬಿದ್ದಾಗ ಅಂದ್ರೆ ಈಗ ನೋಡಿ ನಿಮ್ ಬಾಯಿಂದ ಏನ್ ಮಾತುಗಳು ಹೊರಡ್ತಾ ಇದ್ದಾವಲ್ಲ, ಅಷ್ಟು ಅದ್ಭುತವಾಗಿ ಜ್ಞಾನಿ ಹಾಗೆ ಅದ್ಭುತವಾಗಿ ಮಾತಾಡ್ತಿದ್ದೀರಿ ಅನುಭಾವಿಗಳಾಗಿ. ಇದು ಯಾವುದು ಓದಿನಿಂದ ಅಲ್ಲ, ಇದು ಸ್ವಯಂ ನಿಮ್ಮನ್ನು ನೀವು ಅನೇಕ ಅದು ಯಾವ್ರ ತಪ್ಪೋ ನಿಮ್ಮ ತಪ್ಪೋ ಯಾರು ಮಾಡಿದ್ರು ಯಾರು ಅನ್ಯಾಯ ಮಾಡಿದ್ರು ಈ ಎಲ್ಲವನ್ನು ನೋಡ್ಕೊಂಡು ಬಂದಾಗಲೇ ನಿಮ್ಮ ಬಾಯಿಂದ ಇಂಥದ್ದೇನು ಬರ್ಲಿಕ್ಕೆ ಸಾಧ್ಯ? ಇದೇ ನೀವು 18, 19, 16 ವಯಸ್ಸಲ್ಲಿ ಇದೆ ಇಲ್ಲ, ಈ ಮಾತು ನಿಮ್ಮ ಬಾಯಿಂದ ಬರ್ತಿರ್ಲಿಲ್ಲ. ಒಬ್ಬರ ಕಥೆಯನ್ನ ಅರ್ಥ ಮಾಡಿಕೊಳ್ಳುವ ಮಟ್ಟ ಹೆಚ್ಚಾಗಿದೆ. ಹೌದು, ಅದು ಜಾಸ್ತಿ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದ್ರೆ ನನ್ ಕಡೆಯಿಂದ ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನನ್ ಕೈಲಾದ ಮಟ್ಟಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಕಡೆಯಿಂದ ನೀವ್ ಯಾರಿಗಾದ್ರೂ ತೊಂದರೆ ಕೊಟ್ರೆ ನಿಮ್ಗೇನು ಒಳ್ಳೇದೇನೋ ಆಗುತ್ತೆ? ಇಲ್ಲ, ನೀವ್ ಇನ್ನೊಬ್ರಿಗೆ ಏನು ಕೊಡ್ತೀರೋ ಅದೇ ನಿಮಗೂ ಬರುತ್ತೆ, ನನಗೂ ರಿಟರ್ನ್ ಅದೇ ಬರುತ್ತೆ. ಅದು ಕರ್ಮ ಸಿದ್ಧಾಂತ. ಅದು ನನಗಲ್ಲ, ಅದು ಭಗವಾನ್ ವಿಷ್ಣುನು ಬಿಡ್ಲಿಲ್ಲ, ಭಗವಾನ್ ಶಿವನನ್ನು ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಅದು ನಾವ್ ಇನ್ನೊಬ್ರಿಗೆ ಏನು ಕೊಡ್ತೀವೋ ಅದೇ ನಮಗೆ ಮರಳಿ. ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಅಯ್ಯೋ ಸರ್, ನಾನು ಅವ್ರು ಒಳ್ಳೇದು ಮಾಡಿದೆ ಸರ್. ಏನು ಸರ್, ನನಗೆ ಬರೀ ಕೆಟ್ಟದೆ ಅದು. ಅಂದ್ರೆ ನೀನು ಏನು ಒಳ್ಳೇದು ಮಾಡಿದೀಯಲ್ಲಪ್ಪ, ಅದು ಮತ್ತೆ ವಾಪಸ್ ಬರಲಿ ಸ್ವಲ್ಪ ಸಮಯ ಹಿಡಿಬೋದು, ಕಾಯು. ಇವತ್ತು ನಿನಗೆ ಏನು ಬರೀ ಕೆಟ್ಟದ್ದೆ ಆಗ್ತಿದೆಯಲ್ಲ, ಅದು ಈ ಹಿಂದೆ ಎಂದಿನ ವರ್ಷನೋ ಎಂದಿನ ಶತಮಾನನೋ ಎಂದಿನ ಜನ್ಮದಲ್ಲೋ ನೀನು ಯಾರಿಗೋ ಕೆಟ್ಟದ್ದು ಕೊಟ್ಟಿದ್ಯಾ, ಅದು ನಿನಗೆ ಬಂದಿದೆ ಈಗ. ನೀನು ಒಳ್ಳೇದು ಕೊಟ್ಟಿದ್ದು ಮತ್ತೆ ವಾಪಸ್ ಬರುತ್ತೆ. ಅಂದರೆ ನೀನು ಏನು ಕೊಡುವೆಯೋ ಮತ್ತು ಅದನ್ನೇ ಪಡೆಯುತ್ತೀಯ. ಏನನ್ನು ಬಿತ್ತುತ್ತೀಯೋ ಅದನ್ನೇ ಪಡೆಯುತ್ತೀಯ. ಮಾವಿನ ಬೀಜ ಬಿತ್ತರೆ ಸಿಹಿ, ಬೇವಿನ ಬೀಜ ಬಿತ್ತರೆ ಕಹಿ. ಸೊ ನೋಡಿ, ಲೈಫ್ ಫಿಲಾಸಫಿ ಸರಿಯಾಗಿ ಅರ್ಥ ನೋಡಿ. ನಿಮ್ಮ ದಿನಸಿ ಅಂಗಡಿ ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಂಡು ಇಂಥ ಕಾರ್ಯಕ್ರಮ ಕೇಳಿಕೊಂಡು ಜ್ಞಾನವನ್ನು ಹೆಚ್ಚಿಸಿಕೊಂಡು ಅಂದರೆ ಬದುಕು ತುಂಬ ಸುಲಭವಾಗಿದೆ. ಬಟ್ ನಾವು ಅವನ ಆಸೆ, ಅವನ ಸುಖ ಅನುಭವಿಸ್ತಾವನೆ, ನಾನು ಯಾಕೆ ಹಿಂಗೆ ನೋಡಿ ಎಷ್ಟೋ ಜನ ಹಾಳಾಗಿರೋದು ಹಿಂಗೆ. ಅವನಿಗೊಂದು ಕೆಲಸ ಇತ್ತು, ಒಳ್ಳೆ ಸಂಬಳ ಇತ್ತು, ಅಪ್ಪ ಅಮ್ಮ ಇದ್ದರು, ತಂಗಿ ಅಕ್ಕ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಅವನ ಪಕ್ಕದಲ್ಲಿ ಯಾರೊಬ್ಬ ಫ್ರೆಂಡ್ ಏನೋ ಒಂಚೂರು ಮಜಾ ಮಾಡ್ತಿದ್ದ, ಇವನಿಗೂ ಅನ್ನಿಸ್ತು ಇದೇನಪ್ಪ ಬರೀ ಹಿಂಗೆ ಇದ್ರೆ ನನ್ನ ಜೀವನನೂ ವೇಸ್ಟ್ ಅಲ್ವಾ, ನಾನು ಏನೋ ಮಾಡೋಣ. ಅಂದರೆ ಚೆನ್ನಾಗಿದ್ದ ಜೀವನವನ್ನು ಇವನು ಏನೋ ಒಂಚೂರು ಎಕ್ಸ್ಟ್ರಾ ಮಾಡ್ಲಿಕ್ಕೆ ಹೋದ, ಅಲ್ಲಿಂದ ಶುರುವಾಯ್ತು ನೋಡಿ. ಹೌದು, ಅದೆಲ್ಲ ಇರಬಾರ್ದು ಮನುಷ್ಯನಿಗೆ. ಅದೆಲ್ಲ ಇದ್ರೆ ನಾವು ಇನ್ನೂ ಕೆಳಗಡೆ ಹೋಗ್ತಾ ಇರ್ತೀವಿ. ನಾವಾಯ್ತು, ನಮ್ ಕೆಲ್ಸ ಆಯ್ತು, ಇಲ್ಲ ಏನಾದ್ರೂ ಒಂದು ಉಪಕಾರ ಆಗ್ಬೇಕಾಗತ್ತಾ, ನಮ್ ಕೈಯಲ್ಲಿ ಮಾಡ್ಬೇಕು, ತೊಂದ್ರೆ ಮಾತ್ರ ಕೊಡ್ಬಾರ್ದು. ಅದೆಲ್ಲ ಮಾಡಕ್ ಹೋದ್ರೆ ನಾವ್ ಇನ್ನೂ ಕೆಳಗಡೆ ಹೋಗ್ತೀವಿ. ದಟ್ಸ್ ಗ್ರೇಟ್. ಒಳ್ಳೇದಾಗ್ಲಿ, ಬಹಳ ಖುಷಿ ಆಯ್ತು, ಸಂತೋಷ ನವ. ಆಗ ಕರೆ ಮಾಡ್ತಾ ಇರು. ಏನಾದ್ರೂ ಹೇಳ್ಕೋಬೇಕು ಮಾತಾಡ್ಬೇಕು ಅಂದ್ರೆ ಒಂದು ಕಾಲ್ ಮಾಡಿ, ಒಂದ್ 5 ನಿಮಿಷ ಮಾತಾಡ. ನಿಮ್ಗೆ ಫ್ರೀ ಟೈಮ್ ಫ್ರೀ ಇರಲ್ಲ, ಟೈಮ್ ನನ್ ವ್ಯಾಲ್ಯೂ ಗೊತ್ತು. ಇಟ್ಸ್ ಓಕೆ, ಇಟ್ಸ್ ಓಕೆ. 5 ಮಿನಿಟ್ಸ್ ಮಾತಾಡಿದ್ರೆ ನನಗೆ ಎಷ್ಟೋ ಖುಷಿ ಆಗುತ್ತೆ. ಒಂದೊಂದು ಟೈಮ್ ನಮ್ಮ ಮೈಂಡು ಸ್ವಲ್ಪ ಇದಾಗತ್ತಲ್ವಾ. ಆಬ್ವಿಯಸ್ಲಿ ತಾಯಿ, ಅಣ್ಣ ಅಂತ ಆದ್ರೂ ಓಕೆ, ಫ್ರೆಂಡ್ ಅಂತ ಆದ್ರೂ ಓಕೆ, ಯಾವ ರೀತಿ ಆದ್ರೂ ಓಕೆ. ನನಗೆ ಬೆಸ್ಟ್ ಫ್ರೆಂಡ್ ಬೇಕು ಅನ್ಸುತ್ತೆ. ಫ್ರೆಂಡ್ ಒಳ್ಳೆ ಫ್ರೆಂಡ್ ಬೇಕು ಅಂತ. ಅಣ್ಣ ಆಗಿ ಬನ್ನಿ. ಗ್ರೇಟ್, ಒಳ್ಳೇದಾಗ್ಲವ, ಮೆಸೇಜ್ ಮಾಡಿ, ನಾನು ಮಾತಾಡ್ತೀನಿ. ತುಂಬಾನೇ ಥ್ಯಾಂಕ್ಸ್ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅಯ್ಯೋ ಹಾಗೇನಿಲ್ಲ, ನಿಮ್ಮ ಸಮಯವನ್ನು ನನಗೆ ಕೊಟ್ಟಲ್ವಾ, ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ಆಗ್ಲಿ, ಬಂದಕ್ಕೂ ನಾನೇ ಅದೇ ರೀತಿ ಮಾಡ್ಬೇಕು ಅನ್ಕೊಂಡಿದೀನಿ. ಪ್ಲಸ್ ಅದ್ರ ಮಧ್ಯದಲ್ಲಿ ನಂದು ಕೆಲವೊಂದು ಜವಾಬ್ದಾರಿಗಳಿವೆ, ಅದನ್ನ ನಿಭಾಯಿಸ್ಬೇಕು. ಮಾಡಿ 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 ಮಾಡಿ, ನಮ್ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ಇಂಥದ್ದೇನು ಮಾಡ್ತೀರಾ, ಈ ತರ ಸೇವೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದೀನಿ ನನ್ ಕೈಲಾದ ಮಟ್ಟಿಗೆ.
ಶೋರ್ ಶೋರ್ ನನ್ಗೆ ಇದು ಶಕ್ತಿ ಕೊಡ್ಲಿ, ನನ್ನ ಮೈಂಡ್ ಹೀಗೆ ಮನ್ಸು ಪೀಸ್ಫುಲ್ ಆಗಿ ಯಾವಾಗೂ ಇರ್ಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು, ಒಳ್ಳೇದಾಗ್ಲಿ. ಎಲ್ಲಿಯವರೆಗೂ ನಿಮ್ಮ ಉದ್ದೇಶ ಧರ್ಮದಿಂದ ಕೂಡಿರುತ್ತೋ, ಎಲ್ಲಿಯವರೆಗೂ ನೀವು ಧರ್ಮದ ದಾರಿಯಲ್ಲಿ ಇರುತ್ತೀರೋ, ನನ್ನ ಹಾರೈಕೆ ಆಶೀರ್ವಾದಗಳಿಗೂ ಮೀರಿ ನಿಮ್ಮ ಆ ಒಳ್ಳೆಯ ಉದ್ದೇಶಗಳೇ ನಿಮ್ಮನ್ನ ಕಾಯ್ತವೆ, ಅದಂತೂ ಸತ್ಯ. ನನ್ನ ಪ್ರೀತಿ, ಬೆಂಬಲ, ಸಹಕಾರ, ಸಲಹೆ ಇದ್ದೇ ಇರುತ್ತೆ. ಐ ಆಮ್ ವಿತ್ ಯು. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಈಶ್ವರ ನೋಡಿ ಪಾಪ, ನನಗನ್ಸಿದ್ದು ಈ ಹೆಣ್ಮಗಳಲ್ಲಿ ಏನೋ ನೋವಿದೆ, ಏನೋ ದುಃಖ ಇದೆ, ಬಟ್ ಅವರದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಮಯ ತಗೊಳ್ತಾರೆ. ಬಹುಶಃ ಮುಂದಿನ ಸಾರಿ ಫೋನ್ ಮಾಡಿದಾಗ ನಾನೇ ಒಂಚೂರು ಬಿಡಿಸಿ ಕೇಳಿದ್ರೆ ಖಂಡಿತ ಆಕೆ ಹೇಳ್ತಾರೆ. ಒಳ್ಳೆಯದಾಗಲಿ, ಭಾಳ ಖುಷಿಯಾಯಿತು ನಿಮ್ಮ ಬೋಲ್ಡ್ ಆ್ಯಟಿಟ್ಯೂಡ್ ವಿತ್ ಧರ್ಮಯುತವಾದ ಮನಸ್ಥಿತಿ. ಬೋಲ್ಡ್ ಆ್ಯಟಿಟ್ಯೂಡ್ ಅಂದರೆ ಏ ನಾನು ಇರೋದೇ, ಆ ಬೋಲ್ಡ್ನೆಸ್ ಒಳಗಡೆ ಒಂದು ಧರ್ಮ ಇರಬೇಕು, ಆಗ ಅದು ವಿಶ್ವ ಮಾನ್ಯತೆಯನ್ನು ಪಡೆಯುತ್ತೆ. ಬರೀ ಬೋಲ್ಡ್ನೆಸ್ ಆದರೆ ಅದು ಜಗತ್ತಿಗೆ ಅಹಂಕಾರ ಥರ ಕಾಣುತ್ತೆ. ನಿಮ್ಮೊಳಗಡೆ ಅಹಂಕಾರ ಇಲ್ಲದೆ ಹೋದರೂ ಜನರಿಗೆ ಅದು ಹಾಗೆ ಕಾಣುವುದರಿಂದ ಅಯ್ಯೋ ನನ್ನದು ಅಹಂಕಾರ ಅಲ್ಲ ಅಂತ ನೀವು ನಿರೂಪಣೆ ನಿಮ್ಮನ್ನು ನೀವು ಅಂದರೆ ಹಾಗೆ ಕನ್ವೇ ಮಾಡುವಷ್ಟು ನಿಮ್ಮ ಜೀವನನೇ ಮುಗಿದೋಗಿರುತ್ತೆ. ಬೋಲ್ಡ್ನೆಸ್ ಆ್ಯಟಿಟ್ಯೂಡ್ ವಿತ್ ಧರ್ಮ, ಕರುಣೆ ಇದ್ದರೆ ಅದು ಚಂದ. ಒಳ್ಳೆಯದಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ದಯವಿಟ್ಟು ಕಾರ್ಯಕ್ರಮ ನೋಡ್ತಾರೆ ಎಲ್ಲರೂ ಕೂಡ ನಿಮ್ಮ ಒಂದು ಲೈಕನ್ನು ಕಾರ್ಯಕ್ರಮಕ್ಕೆ ಕೊಡಿ, ಕನ್ವೇ ಮಾಡು. ಮೆಸೇಜ್ ಮಾಡುವ. ಓಕೆ ಓಕೆ ನೋಡಿ ಪಾಪ, ಫಾರ್ ದಿ ಫಸ್ಟ್ ಟೈಮ್ ನನ್ನನ್ನೊಬ್ಬರು ಲೈವಲ್ಲಿ ಅದು ನಾನು ನಿಮ್ಮ ಫ್ರೆಂಡಾಗಿರಬೇಕು ಮೆಸೇಜ್ ಮಾಡಿ ಅಂತ ಹೇಳು. ಓ ಮೈ ಗಾಡ್. ಇರಲಿ, ಒಳ್ಳೆಯದಾಗಲಿ.